ಸ್ನೇಹಿತರೆ ನಮಸ್ಕಾರ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವ್ಯಕ್ತಿತ್ವ ವಿಕಸನದ ವಿಚಾರಗಳಿಗೆ ತಾವೆಲ್ಲ ತುಂಬ ಸೊಗಸಾಗಿ ಸ್ಪಂದಿಸ್ತಾ ಇದ್ದೀರಿ ಕನ್ನಡಿಗರು ದಿನೇ ದಿನೇ ಸಬ್ಸ್ಕ್ರೈಬರ್ಸು ಕೂಡ ಆಗ್ತಾ ಇದ್ದೀರಿ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತೇನೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾನಂತೂ ಬೇರೆ ಬೇರೆ ಕೋನಗಳಿಂದ ನಿಮಗೆ ಮಾಹಿತಿಯನ್ನು ನೀಡೋದಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಜೊತೆ ಶಶಿಧರ್ ಕೋಟೆಯವರಿದ್ದಾರೆ ಶಶಿಧರ ಕೋಟೆ ಕನ್ನಡಿಗರಿಗೆ ಯಾರಿಗೆ ತಾನೇ ಗೊತ್ತಿಲ್ಲ ಯಾಕೆಂದರೆ ಕಳೆದ ಮೂವತ್ತು ವರ್ಷಗಳಿಂದ ಅನೇಕ ಕಡೆ ಕಾರ್ಯಕ್ರಮಗಳನ್ನು ನೀಡಿಕೊಂಡು ಬಂದಿದ್ದಾರೆ ಇದುವರೆಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅನೇಕ ಗೀತೆಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ನಿಮಗೆಲ್ಲ ಸೀರಿಯಲ್ ಇಷ್ಟ ಅಲ್ಲ ಸೊ ಆ ಸೀರಿಯಲ್ ಆ್ಯಕ್ಟರ್ ಕೂಡ ಹೌದು ಹಾಗಾಗಿ ಶಶಿಧರ್ ಕೋಟೆ ಎಷ್ಟೋ ಜನರಿಗೆ ನಟರಾಗಿ ಕೂಡ ಪರಿಚಯ ಆಗಿದ್ದಾರೆ ಇದಿಷ್ಟು ಸದ್ಯಕ್ಕೆ ಸಾಕು ಈಗ ವ್ಯಕ್ತಿತ್ವ ವಿಕಸನ ಅಂತ ಅಂದಾಗ ನಾನಿವತ್ತು ಈ ವಿಡಿಯೋನಲ್ಲಿ ಮಾತಾಡಿಸ್ತಾ ಇರೋದು ದಾಸರ ಪದಗಳ ಕೊಡುಗೆ ವ್ಯಕ್ತಿತ್ವ ವಿಕಸನ ಮತ್ತು ದಾಸರ ಪದಗಳು ವಿಷಯ ಹೇಗಿದೆ ಸರ್ ಮೊದಲನೇದಾಗಿ ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು ಶುಭಾಶಯಗಳು ನನಗೆ ತುಂಬ ಸಂತೋಷ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವತ್ತು ಬಂದರೂ ನನಗೆ ತುಂಬ ಖುಷಿಯಾಗತ್ತೆ ಯಾಕೆಂದರೆ ನೀವಿದ್ದರೆ ಒಂದು ವೈಬ್ರೇಷನ್ ಜಯಪ್ರಕಾಶ್ ಅವರೇ ಆಮೇಲೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ವ್ಯೂವರ್ಶಿಪ್ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ನಿಮಗೆ ಇನ್ನಷ್ಟು ಯಶಸ್ಸು ಸಿಗಲಿ ನಾವು ನಿಮ್ಮ ಅಭಿಮಾನಿಗಳು ಅಂತ ಮತ್ತೊಮ್ಮೆ ಹೇಳಿ ಎಲ್ರಿಗೂ ಶುಭವಾಗಲಿ ಬಹಳ ಬಹಳ ಒಳ್ಳೆಯ ಒಂದು ಸಬ್ಜೆಕ್ಟ್ ಇದು ಅಂತ ನನಗನ್ಸುತ್ತೆ ವ್ಯಕ್ತಿತ್ವ ವಿಕಸನದಲ್ಲಿ ದಾಸರ ಪದಗಳ ಒಂದು ಪಾತ್ರ ಅಥವಾ ಅದರ ಮಹತ್ವ ಈಗ ದಾಸರು ಅಧ್ಯಾತ್ಮವೇ ಅವರ ಮೂಲ ದ್ರವ್ಯ ಆಗಿದ್ರು ಕೂಡ ಸಮಾಜಮುಖಿಯಾಗಿ ತೊಡಗಿಸಿಕೊಂಡವರು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುತ್ತಾ ಬಂದವರು ಆ ಅಂಕು ಡೊಂಕುಗಳ ಬಗೆಗೇನೆ ಇವತ್ತು ನಾವು ಮಾತನಾಡಬೇಕು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಎಷ್ಟೋ ದಾಸರ ಪದಗಳು ಪೂರಕವಾಗಿ ಬರ್ತದೆ ಖಂಡಿತವಾಗಿ ನಮಗೆ ಸಮಯ ಎಷ್ಟಿದೆಯೋ ಅಷ್ಟನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ಅನಿಸುತ್ತೆ ಈಗ ನನಗೆ ಇವರೊಂದು ರೀತಿ ಮೌಲ್ಯಾಧಾರಿತ ವಿಚಾರಗಳನ್ನು ಸಮಾಜಮುಖಿಯಾಗಿ ಸಮಾಜ ಸುಧಾರಣೆಗೆ ನೀಡಿದ್ರಲ್ಲ ಅದು ನನಗೆ ತುಂಬಾ ಸಂತೋಷ ಕೊಡುತ್ತೆ ಖುಷಿಯನ್ನು ಕೊಡುತ್ತೆ ಸರ್ ಎಲ್ಲದಕ್ಕಿಂತ ಮುಖ್ಯ ಆಗಿ ಈ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇದೆ ಸರ್ ಈ ಪ್ರಾಣಿಗಳಲ್ಲಿ ಬೇರೆ ರೀತಿಯಲ್ಲಿ ಬೆಳವಣಿಗೆಗಳಾಗಿಲ್ಲಂತೆ ಮನುಷ್ಯ ಆಲೋಚನಾ ಶಕ್ತಿಯಿಂದ ರ್ಯಾಷನಲ್ ಅಲ್ಲಿ ಅಂತ ಹೇಳೋದು ಅದಕ್ಕೆ ವಿಚಾರವಂತ ವಿಚಾರವಂತನಾಗಿರೋದ್ರಿಂದ ಜೀನ್ಸ್ ಅಲ್ಲೇ ಮಾಡಿಫಿಕೇಶನ್ ಆಗ್ತಾ ಇರುತ್ತಂತೆ ಸರ್ ಆಗಿ ಆಗಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದಾನೆ ಹಾಗಾದ್ರೆ ಈ ಮನುಷ್ಯ ಜನ್ಮ ನಿಜವಾಗ್ಲೂ ಒಂದು ದೊಡ್ಡ ಜನ್ಮ ಅಲ್ವಾ ಮಾನವ ಜನ್ಮ ದೊಡ್ಡದು ಏನಂತೀರಿ ನಮ್ಮ ಪುರಂದ್ರ ದಾಸರು ಹೇಳ್ತಾರಲ್ಲ ದಾಸರೆಂದರೆ ಪುರಂದ್ರ ದಾಸರಯ್ಯ ಅಂತ ಅವರ ಗುರುಗಳಾದ ವ್ಯಾಸರಾಯರೇ ಅವರಿಗೆ ಬಿರುದು ಕೊಟ್ಟು ಬಿಟ್ಟಿದ್ದಾರೆ ಹೊಗಳಿದ್ದಾರೆ ಹೌದು ಅವರು ಒಂದು ಅದ್ಭುತವಾದ ಈ ರಚನೆ ಹೇಳ್ತಾರೆ ಜಯಪ್ರಕಾಶ್ ಅವರೇ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ಇದಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣುಮೂಕಿ ಮರುಳಾಗುವರೆ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮೃತ ಉಣ್ಣದೆ ಉಪವಾಸ ಇರುವರೆ ಕೋಡಿ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ದೊಡ್ಡ ಜನ್ಮ ಇದು ಈ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಬೇಕಾದ್ರೆ ಪುನಃ ಮುಂದೆ ಮುಂದುವರೆತು ಹೇಳ್ತಾರೆ ಏನು ಕಾರಣ ಯದುಪತಿಯನ್ನು ಮರೆತೀರಿ ಧನಧಾನ್ಯ ಸತಿಸುತರು ಕಾಯುವರೆ ಇನ್ನಾದರೂ ಏಕೋ ಭಾವಧಿ ಭಜಿಸಿರುವ ಚೆನ್ನ ಶ್ರೀ ಪುರಂದರ ವಿಠಲರಾಯನ ನಾವು ಏನೇ ಇದ್ರೂ ಕೂಡ ಆ ಭಗವಂತನಿಗೆ ಶರಣ ಆದಾಗ ಮಾತ್ರ ಬದುಕು ಸಾರ್ಥಕ ಏಕೋ ಭಾವದಿಂದ ಅವನನ್ನೇ ಅವನನ್ನೇ ವಚನಕಾರರು ಅದನ್ನು ಹೇಳ್ತಾರೆ ವಚನದಲ್ಲಿ ನಾ ಮಾಮೃತ ತೂಮಿ ಅಂತ ಎಲ್ಲ ಭಗವಂತನಿಗೆ ಶರಣು 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 ಅಂತ ಹೇಳಿದಾಗ ನಮ್ಮ ಈ ಲೌಕಿಕ ಜೀವನಕ್ಕೂ ಅರ್ಥ ಬರುತ್ತೆ ಅಂತ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಸರ್ ನಾನು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಐದು ಪುಸ್ತಕಗಳನ್ನು ಬರೆದಿದ್ದೇನೆ ಅದರಲ್ಲಿ ಒಂದು ಸೋಲುಗಳಿಗೆ ಅಂಜೆದರಿ ನಾನಲ್ಲಿ ಏನು ಹೇಳಿದ್ದೇನೆ ಅಂದರೆ ಈ ಒಂದು ಬದುಕು ಜೀವನ ಅನ್ನುವಂಥದ್ದು ದೊಡ್ಡದು ಈ ಒಂದು ಬದುಕು ಏನಿದೆ ನಾವು ಈಸಬೇಕು ಇದ್ದು ಜಯಿಸಬೇಕು ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಮೇಲರಿಮೆಯಿಂದ ಮೆರೀತಾರೆ ಸೊ ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋ ಅಂಥದ್ದು ಕೂಡ ಸಂದೇಶ ನಮ್ಮ ದಾಸರುಗಳಿಂದ ಸಿಗ್ತದೆ ಇದನ್ನು ಕೂಡ ಪುರಂದ್ರದಾಸರು ದಾಸರು ಈ ಒಂದು ಅಂಶವನ್ನು ನಮ್ಮ ಜೊತೆ ತುಂಬ ಸೊಗಸಾಗಿ ಹೇಳಿದ್ದಾರೆ ಮತ್ತು ತಿಳಿಸಿದ್ದಾರೆ ಅದು ಒಂದು ಅದ್ಭುತವಾದ ಅದು ಈಸಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿ ಆಶಾಲೇಷ ಮಾಡದ ಹಂಗೆಂತೆ ಹಾಗೆ ಅಂತ ಸಂಸಾರವನ್ನು ದೂರ ಮಾಡಬೇಕು ಅಂತ ದಾಸರು ಹೇಳೋದಿಲ್ಲ ಅದು ಅಂಬಿಗಾ ನಿನ್ನ ನಂಬಿದ ಹಾಡಲೇ ಬರುತ್ತೆ ಸಂಭ್ರಮದಿಂದ ನೀ ನೋಡಂಬಿಗ ಇದರಿಂಬು ನೋಡಿ ಅದರಿಂಬು ನೋಡಿ ನಡೆಸಂಬಿಗ ಅಂತ ದಾಸರು ಯಾವತ್ತು ಕೂಡ ಎಷ್ಟೋ ಸಲ ಸಂಪೂರ್ಣ ವೈರಾಗ್ಯವನ್ನು ಹೇಳಿಲ್ಲ ನೀವು ಹೇಳಿದ್ರಲ್ಲ ಈ ಪಾಯಿಂಟ್ ಅತಿಮ್ ಸರ್ವತ್ರ ಏತ್ ಟೂ ಮಚ್ ಇಸ್ ಟೂ ಬ್ಯಾಡ್ ಅತಿ ಇರಬಾರದಷ್ಟೇ ಜೀವನವನ್ನು ಭ ಭಗವಂತ ಕೊಟ್ಟ ಬದುಕು ಸಾರ್ಥಕ ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿ ಆಸೆ ಮಾಡದಂಗೆ ಧೀರಕೃಷ್ಣನ ಭಕುತರೆಲ್ಲ ಈಸಬೇಕು ಇದ್ದು ಜಯಿಸಬೇಕು ಈಸಬೇಕು ಇದ್ದು ಜಯಿಸಬೇಕು ಹೆಸಿಗೆ ಸಂಸಾರದಲ್ಲಿ ಆಶಾಲೇಷ ಹಾಗೆ ಈಸಬೇಕು ಇದ್ದು ಜಯಿಸಬೇಕು ತಾಮರಸ ಜಲದಂತೆ ಪ್ರೇಮವಿಟ್ಟು ಭವದೋಳು ಸ್ವಾಮಿ ರಾಮಯನು ತ ಪಾಡಿ ಕಾಮಿತ ಕೈಗೊಂಬರೆಲ್ಲ ಈಸಬೇಕು ಇದ್ದು ಜಯಿಸಬೇಕು ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ ಮೀರಿ ಆಸೆ ಮಾಡದಂಗೆ ಧೀರ ಕೃಷ್ಣನ ಭು ಇದು ಜಯಿಸಬೇಕು ಎಷ್ಟು ಚೆನ್ನಾಗಿದೆ ನೋಡಿ ತಾಮರಸ ಜಲದಂತೆ ಬಿಟ್ಟು ಬಹುದ್ರು ತಾವರೆ ಎಲೆ ಮೇಲೆ ನೀರಿರುತ್ತೆ ನೋಡಿ ಅದು ಅಂಟಿಕೊಂಡು ಇರೋಲ್ಲ ಅಂಟಿಕೊಂಡು ಇರುತ್ತೋ ಎರಡೂ ಇರುತ್ತೆ ಹಾಗೆ ಗೇರು ಬೀಜ ಸೇರಿದಂತೆ ಅತಿ ಯಾವುದೂ ಇಲ್ಲ ಹಾಗಾಗಿ ಡಿಟ್ಯಾಚ್ಮೆಂಟ್ ಆ್ಯಂಡ್ ಅಟ್ಯಾಚ್ಮೆಂಟ್ ಎರಡೂ ಇದ್ದಾಗ ಬದುಕಿನಲ್ಲಿ ನೆಮ್ಮದಿನೂ ಜಾಸ್ತಿ ಇದೆ ಜಾಸ್ತಿ ಈ ನಿರೀಕ್ಷೆ ಜಾಸ್ತಿ ಆದಷ್ಟು ನಿರಾಶೆ ಜಾಸ್ತಿ ಆಗುತ್ತೆ ಖಂಡಿತವಾಗಿ ನಾನು ಅದಕ್ಕೆ ಈ ಚೈನ್ಗಳು ಇರ್ತವಲ್ಲ ಈ ಕೊಂಡಿ ಇರುತ್ತೆ ಆದರೆ ಅಲ್ಲಿ ಫ್ರೀಡಮ್ ಇರ್ತದೆ ಕರೆಕ್ಟ್ ಕೊಂಡಿ ಇರಬೇಕು ಒಂದು ಕಂಟ್ರೋಲ್ ಸಿಚುವೇಷನ್ ಇರಬೇಕು ಆದರೆ ಫ್ರೀ ಆಗಿರಬೇಕು ಬ್ಯೂಟಿಫುಲ್ ನಾವು ತುಂಬಾ ಹಿಡಿದಿಟ್ಬಿಟ್ರೆ ಅದು ಸರಿ ಹೋಗೋದಿಲ್ಲ ನೀವು ಯಾವತ್ತು ಒಬ್ಸರ್ವ್ ಮಾಡ್ತೀನಿ ನಾನು ನೀವು ಎಲ್ಲ ವರ್ಗದ ಜನರಿಗೂ ನಿಮ್ಮ ಒಂದು ಮಾತುಗಳು ಮುಟ್ಟುತ್ತೆ ಹೃದಯವನ್ನು ಮುಟ್ಟುತ್ತೆ ನೀವು ಯಾಕೆಂದ್ರೆ ನೀವು ಅದರಲ್ಲಿ ಪಕ್ಕ ಟ್ರೈನ್ ಆಗಿದ್ದೀರಿ ನೀವು ಯಾಕೆಂದ್ರೆ ಅಷ್ಟು ನಾಲೆಜ್ ಇದೆ ನಿಮಗೆ ಒಂದು ಮಾತು ಹೇಳ್ತಾರೆ ನಾ ಈ ಜ್ಞಾನ ಸದೃಶಮ್ ಅಂತ ನಿಮ್ಮಲ್ಲಿ ಆ ಜ್ಞಾನ ನಿಮ್ಮಲ್ಲಿ ಇದೆ ಅದಕ್ಕೋಸ್ಕರ ನೀವು ಇಷ್ಟು ಸಾಧನೆ ಮಾಡ್ಕೊಂಡು ಜನರ ಹತ್ರ ಆಗಿದ್ದೀರಿ ಜನರ ಮನಸ್ಸಲ್ಲಿ ಇದ್ದೀರಿ ಜೆ ಪಿ ಅವರು ಸರ್ ನಾವು ನೀವು ಸೇರಿ ದೂರದರ್ಶನದಲ್ಲಿ ಕೆಲವು ವರ್ಷಗಳ ಹಿಂದೆ ಕನಕದಾಸ ಜಯಂತಿಯ ದಿನ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ವಿ ಅದು ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ವೀಕ್ಷಕರೆಲ್ಲ ನೋಡಬೇಕು ಈ ಕನಕದಾಸನ ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದೇನೆ ಅಂದರೆ ಆ ಕನಕನ ಕಥೆಯೇ ಸಿಕ್ಕಾಪಟೆ ಚೆನ್ನಾಗಿದೆ ಒಂದು ಎರಡನೇದು ಇವತ್ತು ನಾನು ವ್ಯಕ್ತಿತ್ವ ವಿಕಸನ ಕಾರ್ಸ್ಕೊಳ್ತಾ ಇರೋ ವಿಷಯ ಮನಸ್ಸು ಆ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ದಲೇ ಎಷ್ಟೊಂದು ಜನ ಸಾರ್ ಟೆನ್ಷನ್ ಹೊಂತಾರೆ ಇನ್ ಕೆಲವರು ಡಿಪ್ರೆಷನ್ಗೆ ಒಳಗಾಗ್ಬಿಡ್ತಾರೆ ಎಲ್ಲ ಆರಾಮಾಗಿ ಜೀವನವನ್ನ ಅನುಭವಿಸೋದನ್ನ ಅನುಕ್ಷಣ ಅನುಭವಿಸಿ ಇಂತ ಒಂದು ಪುಸ್ತಕನೂ ಬರೆದಿದ್ದೀನಿ ಈಗ ಆ ತಲ್ಲಣಿಸದಿರು ಕಂಡ್ಯ ಎಂತ ಗೀತೆ ನೀವು ಈ ಸಾಲುಗಳನ್ನ ವಿಡಿಯೋನ ಎರಡ್ ಮೂರು ಸರಿ ನೋಡಿ ಇನ್ನೂ ಅರ್ಥ ಚೆನ್ನಾಗ್ತದೆ ಆ ವಿಡಿಯೋ ಮಾತ್ರ ನಮ್ಗೆ ಆ ಕಾರ್ಯಕ್ರಮ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನೀವು ನನ್ನನ್ನ ಬರಮಾಡಿಕೊಂಡಿದ್ದು ದೂರದರ್ಶನಕ್ಕೆ ಕನಕ ಜಯಂತಿ ಆ ದಿವಸ ಲೈವ್ ಪ್ರೋಗ್ರಾಮ್ ನಾವು ಮಾಡಿದ್ದು ಹೌದೌದು ಆಮೇಲೆ ನಮ್ಗೊಂದು ಅನುಭವ ಆಗಿದೆ ಅನುಭವ ಅಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ಬಂದ ಮೇಲೆ ನನ್ಗೊಂದು ದೂರವಾಣಿ ಬಂತು ನಿಮ್ಗೆ ಹೇಳಿದ್ದೆ ನಾನು ನಿಮ್ಗೂ ಸಾಕಷ್ಟು ದೂರವಾಣಿ ಬಂದಿದೆ ಒಬ್ಬ ಸೋದರ ನಾರ್ತ್ ಕರ್ನಾಟಕ ಕಡೆ ಫೋನ್ ಮಾಡಿ ಅಳತಾ ಇದ್ದಾನೆ ಯಾಕಂದ್ರೆ ಕೊನೆ ಗೊತ್ತಾಯ್ತು ತಲ್ಲೆಣಿಸದಿರು ಕಂಡ್ಯ ಆ ಹಾಡಿಂದ ಪ್ರೇರಿತನಾಗಿ ಅವನ ಆತ್ಮಹತ್ಯೆ ನಿರ್ಧಾರವನ್ನ ವಾಪಸ್ ತಗೊಂಡ ಅಂತ ಇದರಿಂದ ಧನ್ಯತೆ ಯಾವ ಕಾರ್ಯಕ್ರಮ ಹಾಗಾಗಿ ಈಗ ನೋಡಿ ನಮ್ಮ ನಗುಮುಖ ಮಾತ್ರ ಕಾಣುತ್ತೆ ಈಗ ಜೆ ಪಿ ಅವರಿಗೂ ಅವರ ಜೊತೆಗೆ ಕಾರ್ಯಕ್ರಮ ಮಾಡಿಸಿದವರು ಎಲ್ ಜಿ ಶಿವಕುಮಾರ್ ಇವತ್ ನಮ್ಮ ಜೊತೆ ಇಲ್ಲ ಅವರಿಗೆ ಬದುಕಿಲ್ಲ ಆದರೆ ಅವರ ಅವರಿಗೂ ಒಂದು ಥ್ಯಾಂಕ್ಸ್ ಹೇಳಿ ಹೇಳಲೇಬೇಕು ದೂರದರ್ಶನಕ್ಕೆ ಅವ್ರಿಗೆ ಎಲ್ರಿಗೂ ನಮಸ್ಕಾರ ಹೇಳಲೇಬೇಕು ನಾವು ಯಾಕೆಂದ್ರೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಿ ಜಯಪ್ರಕಾಶ್ ಶಶಿಧರ್ ಕೋಟೆ ಜೊತೆಗೆ ಹೇಳಿ ನಾವು ಮಾಡಿದ್ವಿ ಲೈವ್ ಅದು ಲೈವ್ ಎಸ್ ನಮ್ಮ ಅರಿಯಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಇದನ್ನು ಹಾಡಿದ್ದೆ ನಾನು ನೀವು ಹೇಳಿದ ಹಾಗೆ ವ್ಯಕ್ತಿತ್ವ ವಿಕಸನಕ್ಕೆ ಮೇನ್ ಬೇಕಾದ ಆತ್ಮವಿಶ್ವಾಸ ನೀವು ಯಾವತ್ತೂ ಹೇಳ್ತಾ ಖಂಡಿತವಾಗಿ ಛಲ ಧೈರ್ಯ ಸಾಹಸ ನೋಡಿ ಬಂಧುಗಳೇ ನಮ್ಮ ಜೆ ಪಿ ಆಗಲಿ ನಾವು ಆಗಿಂದು ಸ್ವಲ್ಪ ನಗನಾಗ್ತಾ ಇರ್ತೀವಿ ಆದ್ರೆ ನಮ್ಮ ಒಳಗಿನ ಕಷ್ಟ ನಷ್ಟ ಇದೆಲ್ಲ ಬಹುಶಃ ಗೊತ್ತಾಗತ್ತೆ ನಿಮಗೂ ಗೊತ್ತಿರ್ಬೋದು ನಾವು ನಾನು ಎಷ್ಟೋ ಸಲ ಡಿಪ್ರೆಸ್ ಆಗ್ತೀನಿ ಅಲ್ಲ ನಾನು ಎಷ್ಟೋ ಸಲ ಖಿನ್ನತೆ ಅನುಭವಿಸ್ತೀನಿ ಹತಾಶ ಮನೋಭಾವದಲ್ಲಿರ್ತೀನಿ ನಿರಾಸೆ ಇರ್ತೀನಿ ಆದರೆ ಒಂದೊಂದು ಇಂಥ ಹಾಡುಗಳು ತಗೊಂಡ್ಬಿಟ್ರೆ ನಾನು ಚಾರ್ಜ್ ಆಗಿಬಿಡ್ತೀನಿ ಚಾರ್ಜ್ ಆಗುತ್ತೆ ಅದಕ್ಕೆ ಹೇಳ್ತೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಧನಾತ್ಮಕ ಚಿಂತನೆ ನೀವು ಯಾವತ್ತೂ ಹೇಳ್ತೀರಿ ಹೌದು ಆಶಾವಾದ ಬೇಕು ಅಂತ ಹೇಳ್ತೀರಿ ಕರೆಕ್ಟ್ ಆತ್ಮವಿಶ್ವಾಸ ಛಲ ಬೇಕು ಅಂತ ಇದಕ್ಕೆ ಪೂರಕವಾದ ಕನಕದಾಸರು ಬಿಡಿ ಅವರು ಕನಕದಾಸರು ಅದು ದಾಸರು ಶ್ರೇಷ್ಠ ಕನಕದಾಸರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ಅವರು ರಚಿಸಿ ಅಂತ ಈ ಗೀತೆ ತಲ್ಲಣಿ ಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಬೆಟ್ಟದಾ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿ ನೀರೆರೆದವರು ಯಾರೋ ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಗುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವಿ ತಾಳು ಮನೆ ಮಗಸ ಮಗಸನಿಸದಾ ಗ ಗ ಗ ಮಗಸ ತಲ್ಲಣಸದಿರು ಕಂಡ್ಯ ಎಷ್ಟು ಧೈರ್ಯ ಹೇಳ್ತಾರೆ ನೋಡಿದ್ರು ಅದನ್ನೇ ಕೊನೆಗೆ ಹೇಳ್ತಾರೆ ಅವರು ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ನಮ್ಗೆ ಆ ಸಂಶಯ ಇದ್ದರೆ ಕಷ್ಟ ಯಾವುದಾದ್ರೂ ನಂಬಿಕೆ ಬೇಕು ಸಂಪೂರ್ಣ ಶರಣಾಗತಿಯ ಮಾರ್ಗದಲ್ಲೇ ಹೋದ್ರೆ ನಂಬಿಕೆ ಆಟೋಮ್ಯಾಟಿಕ್ ಬರುತ್ತೆ ಗುರುವಿನಲ್ಲಿ ಆಗಲಿ ದೇವರಲ್ಲಿ ಆಗಲಿ ಖಂಡಿತವಾಗಿ ಹೇಳಿದ್ರಿ ನಾನು ಅದಕ್ಕೆ ಇದು ವ್ಯಕ್ತಿತ್ವ ಬೇಕ ನಾನು ವರ್ಕ್ಶಾಪ್ ಮಾಡಬೇಕಾದ್ರೆ ಅಹ್ ಸ್ಟ್ರೆಸ್ಸು ಸ್ಟ್ರೆಸ್ಸು ಅಂತ ಹೇಳಿ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ ಜೀವನೋತ್ಸಾಹ ಇಟ್ಕೊಳ್ಳಿ ಯಾವಾಗ ಜೀವನೋತ್ಸಾಹವನ್ನ ಇಟ್ಕೊಳ್ತಾರೆ ಆಗ ತಾನೇ ತಾನಾಗಿ ನಮ್ಮಲ್ಲಿ ಒಂದು ರೀತಿಯ ಆಟೋಮೆಟಿಕ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಇನ್ನು ದಾಸರು ಅಂತ ಅಂದ್ರೆ ಅಲ್ಲಿ ನಮಗೆ ತಕ್ಷಣನೇ ಆ ಭಕ್ತಿ ಭಾವ ಬಂದ್ಬಿಡ್ತದೆ ಈಗ ಭಕ್ತಿ ಭಾವ ಇಟ್ಕೊಳ್ಳೋದು ಕೂಡ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದತ್ತೆ ಜೊತೆಗೆ ನಾವು ನಂಬುವ ಭಗವಂತನ ಜೊತೆಗೆ ಏನಾದ್ರೂ ಕನೆಕ್ಟ್ ಆಗ್ಬೇಕಂದ್ರೆ ಈ ಗೀತೆಗಳು ಕನೆಕ್ಷನ್ ಆಗ್ಬಿಡುತ್ತೆ ಡೈರೆಕ್ಟ್ ಒಂದು ಕಾಲ್ ತರ ಒಂದು ಕನೆಕ್ಟಿವಿಟಿ ಸಿಕ್ಬಿಡ್ತದೆ ಹೇಳಿ ಕೇಳಿ ಜೆ ಪಿ ಅವರೇ ನಮ್ಮ ಭಾರತ ಭಕ್ತಿಯ ನಾಡು ನೋಡಿ ಮತ್ತೆ ನಾವು ಎಲ್ಲ ಈ ನಾಸ್ತಿಕರನ್ನು ನಾವು ಗೌರವಿಸ್ತೀವಿ ಇದು ಮತ್ತೆ ಯಾವುದೋ ಒಂದು ಶಕ್ತಿ ಅಂತ ನಂಬದವ್ರು ಬಹಳ ಅಪರೂಪ ಈಗ ಎಷ್ಟೋ ಜನ ಸಗುಣಾರಾಧನೆ ಒಪ್ಪದಿರ್ಬೋದ ನಿರಾಕಾರ ಚೈತನ್ಯವನ್ನು ಎಲ್ಲರೂ ಹೋಗ್ತಾರೆ ಹೆಚ್ಚಿನವರು ನಾನು ಹೇಳೋದು ಅದು ಬಿಡಿ ನೀವು ಹೇಳಿದ ಹಾಗೆ ಆ ಭಕ್ತಿ ಇದ್ರೇನೆ ಅದೇ ಶಕ್ತಿ ಅದರಲ್ಲೇ ಮುಕ್ತಿ ಅಂತ ದಾಸರು ಹೇಳಿದ್ದಾರೆ ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟ ಒಂದು ಹಾಡಿದೆ ಅದು ಅದರಲ್ಲಿ ನೀವು ಹೇಳಿದನೆ ಮುಂದುವರಿಸ್ತೀನಿ ಎನಗು ಆಣೆ ರಂಗ ನಿನಗು ಆಣೆ ಅಂತ ಒಂದು ಹಾಡು ಬರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಇದರಲ್ಲಿ ಆಣೆ ಹಾಕಿದ್ದಾರೆ ಅಂದ್ರೆ ನನಗೂ ಆಣೆ ರಂಗ ನಿನಗೂ ಆಣೆ ಇಬ್ಬರಿಗಾಣೆ ಆಣೆ ಅದರಲ್ಲಿ ಮುಗಿಲಿಲ್ಲ ಎನಗೂ ನಿನಗೂ ಇಬ್ಬರಿಗೂ ಭಕ್ತರ ಆಣೆ ಅಂತ ಮೂರು ಆಣೆ ಸರ್ಕಲ್ ನಾವು ಚಿಕ್ಕವರಾಗಿದ್ದಾಗ ದೇವ್ರಾಣೆ ಹಾಕೋದು ಅಭ್ಯಾಸ ಇತ್ತಲ್ವಾ ಅಂದ್ರೆ ಎಲ್ಲರೂ ಬಿಡೋದಲ್ಲ ಎಲ್ಲರೂ ಅದು ಅಲ್ಲಿ ಗಾಡ್ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಗಾಡ್ ಪ್ರಾಮಿಸ್ ಕರೆಕ್ಟ್ ಗಾಡ್ ಪ್ರಾಮಿಸ್ ಅಂತ ನಾವು ದೇವ್ರಾಣೆ ದೇವ್ರ ಅದು ಅರ್ಥ ಇಲ್ಲ ಬಿಡಿ ಈಗ ರಾಜಕೀಯದವರು ಹಣೆ ಹಾಕ್ತಾರೆ ಬಿಡಿ ಅದು ವಿಷಯ ಬಿಡಿ ಈಗ ನಾ ಹೇಳೋದು ಇದು ಎಂಥ ಹಣೆ ಅಂದರೆ ಏನು ಮಾಡಿದರೆ ಆಣೆ ಏನು ಮಾಡದಿದ್ದರೆ ಹಣೆ ಸಮಯ ಹೆಚ್ಚಿಲ್ಲ ಅದ ಕಾರಣ ನಾನು ಹೇಳ್ತೀನಿ ಅದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಆ ಚರಣಗಳಲ್ಲಿ ಗೊತ್ತಾಗುತ್ತೆ ಒಂದೆರಡು ಮೂರು ಚರಣ ಹಾಡ್ತೀನಿ ಹ್ಞೂ ಎನಗು ರಂಗ ನಿನಗು ಆಣೆ ಎನಗೂ ನಿನಗೂ ಇಬ್ಬರಿಗೂ ರಾಣೆ ನಿನ್ನನು ಬಿಟ್ಟು ಅನ್ಯರ ಭಜಿಸಿದ ನನಗೆ ಆಣೆ ಎನ್ನಾನಿ ಕೈ ಬಿಟ್ಟು ಪೋದರೆ ನಿನಗೆ ಆಣೆ ಎನಗು ಅಣೆ ರಂಗ ನಿನಗು ಆಣೆ ಎನಗೂ ನಿನಗೂ ಇಬ್ಬರಿಗೂ ಕಾಕು ಮನುಜರ ಸಂಗಮ ಮಾಡಿದರೆನಗೆ ಆಣೆ ಲೌಕಿಕವನ್ನು ಬಿಡಿಸದಿದ್ದರೆ ನಿನಗೆ ಆಣೆ ಲೌಕಿಕವನ್ನು ಬಿಡಿಸದಿದ್ದರೆ ನಿನಗೆ ಆಣೆ ಶಿಷ್ಟರ ಸಂಗಮ ಎನಗೆ ಆಣೆ ದುಷ್ಟರ ಸಂಗಮ ಬಿಡಿಸದಿದ್ದರೆ ನಿನಗೆ ಆಣೆ ಎನಗೂ ಆಣೆ ರಂಗ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರಾಣೆ ಹರಿ ನಿನ್ನಾಶ್ರಯ ಎನಗೆ ಆಣೆ ಪುರಂದರ ವಿಠಲ ಒಲಿಯದಿದ್ದರೆ ನಿನಗೆ ಆಣೆ ಆ ಗಟ್ಸು ಗತ್ತು ಗತ್ತು ನೋಡಿ ನೀನು ಒಲಿಯಲೇಬೇಕು ಅಂತ ಇದ್ದರೆ ಅಂತ ಪುರಂದರ ವಿಠಲ ಒಲಿಯದಿದ್ದರೆ ನಿನಗೆ ಆಣೆ ಪುರಂದರ ವಿಠಲ ಒಲಿಯದಿದ್ದರೆ ನಿನಗೆ ಆಣೆ ಎನಗೂ ಆಣೆ ಕೃಷ್ಣ ನಿನಗೂ ಆಣೆ ಎನಗೂ ನಿನಗೂ ಇಬ್ಬರಿಗೂ ಭಕ್ತರ ಆಣಿ ಜೀವನ ಮೌಲ್ಯವೇ ಕೊಟ್ಟಿಲ್ವ ಜೆ ಪಿ ಅವರು ಇದರಲ್ಲಿ ಶಿಷ್ಟರ ಸಂಘ ಮಾಡಬೇಕು ದುಃಖರ ಸಂಘ ದೂರ ಇರಬೇಕು ಕಾಕು ಮನಜನ ಸಂಘ ಮಾಡಬಾರ್ದು ಲೌಕಿಕವನ್ನ ಬಿಡಿಸ್ಬೇಕು ಆಮೇಲೆ ಭಕ್ ಭಗವಂತನಿಗೆ ಶರಣಾಗಬೇಕು ಇದು ಎಲ್ಲವೂ ನಮ್ಮ ವ್ಯಕ್ತಿತ್ವ ವಿಕಸನವೇ ಅಲ್ವ ವ್ಯಕ್ತಿತ್ವ ವಿಕಸನ ಅಂತ ಹೇಳಿದ್ರಿಂದ ನಾವೀಗ ಮೂರ್ ತಿಂಗಳು ವ್ಯಕ್ತಿತ್ವ ವಿಕಸನದ ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ದೇವೆ ನನ್ನ ಅಂತಾನೆ ಗುರುತಿಸ್ತಾ ಇದ್ರು ಈಗ ಪರಿವರ್ತನಾ ಗುರು ಅಂತ ಗುರು ಅಂತ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಈ ಗುರುವಿನ ಪಾತ್ರ ಇದೆಯಲ್ಲ ಆ ಗುರುವಿನ ಪಾತ್ರವನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅಹ್ ಅದಕ್ಕೂ ಏನಾದ್ರು ದಾಸರು ಹೇಳಿದಾರಾ ದಾಸರು ವಚನರು ಗುರುವಿನ ಬಗ್ಗೆ ಹೇಳಿದಷ್ಟು ಯಾರೂ ಹೇಳಿಲ್ಲ ಈಗ ನಿಜಗುಣ ಗುರು ಶ್ರೀಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನರರಿಗೆ ಮುಗುತಿ ಅಂತ ನಿಜಗುಣ ಶಿವ್ಯಗಳು ವಚನಕಾರ ಹೇಳಿದರು ಪುರಂದ್ರದಾಸರು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಇದು ಒಂದು ಜಯಪ್ರಕಾಶ್ ಅವರೇ ಒಂದು ಅಧ್ಯಾತ್ಮದ ಅನುಭವವನ್ನು ಅನುಭೂತಿಯನ್ನು ನಮಗೆ ಮೂಡಿಸುವಂಥ ದಾರ್ಶನಿಕರ ಬಗ್ಗೆ ಕರೆಕ್ಟ್ ಅವರ ಬಗ್ಗೂ ತಗೊಳ್ಬೋದು ಅಂಥ ಗುರುಗಳ ಬಗ್ಗೂ ತಗೊಳ್ಬೋದು ಲೌಕಿಕವಾಗಿ ನಮ್ಮ ಜೀವನವನ್ನು ಹಸನು ಮಾಡುವಂಥ ನಿಮ್ಮಂಥ ಮಾರ್ಗದರ್ಶಕರ ಬಗ್ಗೆ ಕೂಡ ತಗೊಳ್ಬೋದು ಆರ್ ಎ ಟ್ರೂ ಗುರು ಈಗ ಎಷ್ಟೋ ಮೊನ್ನೆ ನಿಮ್ಮಿಂದ ಇನ್ಸ್ಪೈರ್ ಆಗಿದ್ದಾರೆ ನಾನು ನಿಮ್ಮ ಎಷ್ಟೋ ವರ್ಕ್ಶಾಪಲ್ಲಿ ಭಾಗವಹಿಸಿದ್ದೀನಿ ಅತಿಥಿಯಾಗಿ ಕೂಡ ಭಾಗವಹಿಸಿದ್ದೀನಿ ಇಟ್ಸ್ ಎವ್ರಿ ಟೈಮ್ ಐ ಪಾರ್ಟಿಸಿಪೇಟ್ ವಿತ್ ಯು ಇಟ್ಸ್ ಎ ವೆರಿ ವೆರಿ ಎನ್ಚಾಂಟಿಂಗ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಬ್ಯೂಟಿಫುಲ್ ಆಲ್ವೇಸ್ ಐ ಗೆಟ್ ಸಮಥಿಂಗ್ ಎಷ್ಟೋ ವಿಷಯಗಳನ್ನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ ನಿಮ್ಮಿಂದ ಎಷ್ಟೋ ಜನ ಪ್ರೇರಿತರಾಗಿ ಅವರವರು ಅವರವರ ಕಾಲ ಮೇಲೆ ನಿಂತುತ್ಕೊಳ್ಳುವ ಆ ರೀತಿ ಅವರ ವ್ಯಕ್ತಿತ್ವವನ್ನು ನೀವು ರೂಪಿಸಿದ್ದೀರಿ ಅವರು ಅವರ ವ್ಯಕ್ತಿತ್ವ ರೂಪಿಸಿದ್ದೀರಿ ಹಾಗೆ ನೀವು ಕೂಡ ಮೋಟಿವೇಶನ್ ಗುರು ಟ್ರಾನ್ಸ್ಫಾರ್ಮೇಷನ್ ಗುರು ಎಲ್ಲ ಹೋದರೆ ನೀವು ಕೂಡ ಗುರುನೇ ಈಗ ಹಾಗಾಗಿ ಪುರಂದರಾಸರು ಹೇಳ್ತಾರೆ ಗುರುವಿನಲ್ಲಿ ನಂಬಿಕೆ ಇಡಿ ಅಂತ ನಂಬಿಕೆ ಅಂದರೆ ಗುರುವಿನ ಮೇಲೆ ಸಂಶಯ ಇರಬಾರದು ನಮಗೆ ಅಲ್ಟಿಮೇಟ್ ಸರೆಂಡರ್ ಟು ಗಾಡ್ ಆ್ಯಂಡ್ ಅಲ್ಟಿಮೇಟ್ ಸರೆಂಡರ್ ಟು ದ ಗುರು ಗುರು ಯಾವಾಗಲೂ ನೀವು ಮೂಲ ತತ್ವಕ್ಕೆ ಹೋದರೆ ಗುರು ಮೋಕ್ಷದ ದಾರಿಯನ್ನು ತೋರಿಸುವವನು ಗುರು ಭಗವಂತನಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವವನು ಇಲ್ಲಿ ಗುರು ಲೌಕಿಕವಾಗಿ ಇರುವಂಥ ಎಲ್ಲ ಗ್ರೇಟ್ ನಿಮ್ಮಂಥ ಗುರುಗಳೆಲ್ಲರೂ ಬದುಕನ್ನು ಹಸರು ಮಾಡುವವರು ಹೌದು ಇದಕ್ಕೆ ಸರಿಯಾಗಿ ನಾವು ಹೋಗೋದಲ್ಲ ಅದಕ್ಕೆ ಪುರನರಾಸ ಹೇಳ್ತಾರೆ ನನಗೆ ಬಹಳ ಇಷ್ಟ ಇದು ಇದನ್ನು ಸನ್ಮಾನ್ಯ ಎಸ್ ಪಿ ಅವರ ಮುಂದೆ ಕೂಡ ಹಾಡೋ ಭಾಗ್ಯ ನನಗೆ ಬಂದಿತ್ತು ಅವರಿಗೆ ಒಂದು ನಮಸ್ಕಾರ ಇಲ್ಲಿಂದ ಹಾಕ್ತೀನಿ గురువిన తనక గులామనాగువతనక దొరయదండముకీ పరిపరి శాస్త్రబోధి దరే వ్యర్థవాయు బహుతి గురువిన తనక గురువిన గునాగువతనక దొరయదండముకలాగువతనక దొరయదండముక ಆರು ಶಾಸ್ತ್ರಗಳ ಓದಿದರಿಲ್ಲ ಮೂರಾರು ಪುರಾಣ ಮುಗಿಸಿದರಿಲ್ಲ ಸಾರ ನ್ಯಾಯ ಕತೆ ಕೇಳಿದರಿಲ್ಲ ಧೀರನಾಗಿ ತೇಳಿದರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ನಾರಿಯ ಭೋಗವ ಅಳಿಸಿದರಿಲ್ಲ ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ ನಾರದವರದಾ ಪುರಂದರ ವಿಠಲನ

ಮುಕುತಿ ತುಂಬ ಸೊಗಸಾಗಿ ಸುಶ್ರಾವ್ಯವಾಗಿ ಹಾಡಿದ್ದೀರಿ ಕೊನೆಯದಾಗಿ ಒಂದು ಸಂದೇಶವನ್ನು ನೀಡಲೇಬೇಕು ಯಾವುದಾದ್ರು ಒಬ್ಬ ವ್ಯಕ್ತಿ ಪರಿಚಯ ಆದರೆ ಆತನ ಧರ್ಮ ಯಾವುದು ಆತನ ಜಾತಿ ಯಾವುದು ಅಂತ ಒಂದು ರೀತಿ ಹೇಗೆ ಗೊತ್ತಾ ಈ ಪ್ರಾಣಿಗಳನ್ನ ಹಲ್ಲಿ ಹಿಡಿದು ನೋಡ್ತಾರಲ್ಲ ಆ ಥರ ವ್ಯಕ್ತಿಗಳನ್ನ ಈ ಜಾತಿಯಿಂದ ಗುರುತಿಸ್ತಾರೆ ಅದಕ್ಕೆ ನಮ್ಮ ಕನಕದಾಸರು ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಎಷ್ಟು ವಿಚಾರಗಳನ್ನು ಮಾರ್ಮಿಕವಾಗಿ ಅಷ್ಟೇ ಅಲ್ಲ ನೇರವಾಗಿ ನಮಗೆ ಸಂದೇಶವನ್ನು ನೀಡಿದ್ದಾರೆ ಯಾಕೆ ನಾವು ವಿಶ್ವಮಾನವರಾಗಬಾರ್ದು ಬ್ಯೂಟಿಫುಲ್ ಕುವೆಂಪು ಅವರು ಹೇಳಿದಾಗೆ ನಾನು ವಿಶ್ವದಲ್ಲಿ ಒಬ್ಬ ಅಂತ ಯಾಕೆ ನಾವು ಭಾವಿಸಬಾರ್ದು ಏನು ಹೇಳ್ತೀರಿ ಇದನ್ನ ಎಲ್ಲರೂ ಹೇಳಿದ್ದಾರೆ ಬಸವಣ್ಣವರು ಇವನಾರವ ಇವನಾರವ ಎಂದೆನಿಸದಿರಯ್ಯ ಅಂತ ಅಲ್ಲೋ ಅವರು ಅಪ್ಪಣೆ ಕೊಟ್ಟು ಬಿಟ್ಟಿದ್ದಾರೆ ಈ ಬಹಾನವರೆಲ್ಲರೂ ಅಷ್ಟೇ ಅವ್ರು ಯಾವ ಜಾತಿಗೀತೆ ನೋಡಲೇ ಇಲ್ಲ ನಾವು ನಾವು ನಿಜವಾದ ಅರ್ಥದಲ್ಲಿ ಜಾತ್ಯತೀತರಾಗಬೇಕು ನೀವು ಹೇಳಿದ ಕುವೆಂಪು ಅವರದು ವಿಶ್ವಮಾನವತ್ವ ಇಡೀ ಭಗವಂತ ಒಬ್ಬನೇ ಆದಾಗ ಅವನ ಮಕ್ಕಳಾದ ನಮ್ಮಲ್ಲಿ ಜಾಕೆ ಭೇದ ಇದೆಲ್ಲ ನಾವು ಮಾಡಿಕೊಂಡಿದ್ದು ಈ ಜಾತಿ ಪದ್ಧತಿ ಯಾವಾಗ ಹೋಗುತ್ತೋ ಆಗ ಉದ್ಧಾರ ಆಗುತ್ತೆ ನಾನಂತೂ ನಂಬಿದ್ದೀನಿ ಅದಕ್ಕೆ ನನ್ನ ನೆನಪಾಗತ್ತೆ ಇದೆಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಹಾಡ್ತಾ ಇದ್ವಿ ಜೆ ಪಿ ಇದನ್ನೆಲ್ಲ ಇದನ್ನೆಲ್ಲ ಇದು ಇದು ನಮ್ಮ ಅಣ್ಣವರ ಮೋಘ ಅಭಿನಯದಲ್ಲಿ ಮೂಡಿ ಬಂದಂಥ ಕನಕದಾಸ ಚಿತ್ರದಲ್ಲಿ ಪಿ ವಿ ಅವರ ಗಂಧರ್ವ ಗಾಯನದಲ್ಲಿ ಬಂದ ಹಾಡದು ಹ್ಞೂ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಹುಟ್ಟದ ಯೋನಿಗಳಿಲ್ಲ ಮೆಟದ ಭೂಮಿಗಳಿಲ್ಲ ಹುಟ್ಟ మెత్తదోని మెట్టద భూమి అటు ఉన్నద వస్తు గొట్టు కణిసెంతు కిరదేను కిరదేను గొట్టు కణి బు హరదేను కిరదేను నెట్టనే సర్వజ్జన నెన్నె కండె మనవే కుల కుల కులవెందుదాడదీరి ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಸಂದೇಶ ಕನಕದಾಸರಿಗೆ ನಮೋ ಅಂತ ಹೇಳಬೇಕು ಎಷ್ಟು ಅದ್ಭುತವಾಗಿದೆ ಇದು ಹೌದು ಅಂದರೆ ಎಲ್ಲ ದಾಸರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಆ ದಾಸರ ಪದಗಳಿಗೆ ಜೀವಂತಿಕೆಯನ್ನು ತುಂಬಿದ ತಮ್ಮೆಲ್ಲರಿಗೆ ತಮ್ಮ ಒಂದು ಆ ಒಂದು ಈಗ ನೀವು ಪಿ ಬಿ ಶ್ರೀನಿವಾಸ್ ಹಾಡಿದ ಗೀತೆ ಎಸ್ ಪಿ ಅವರ ಮುಂದೆ ಹಾಡಿದ ಗೀತೆ ಅಂದ್ರೆ ಆ ಗಾಯಕರನ್ನು ನೆನ್ಸ್ಕೊಂಡು ತಾವು ಹಾಡಿದ್ರಿ ಈಗ ಏನಾಗತ್ತೆ ಇಂಥ ನನಗೆ ಇಂಥ ಸಾಹಿತ್ಯ ನೋಡಿದಾಗ ನಾವು ಕಲಾವಿದ ನಾವೇ ನಾನೇ ಒಂದು ರೀತಿ ಭಾವುಕ್ರಾಗ ನಾನು ಐ ಗೋ ಇಮೋಷನ್ ಏನಾಗುತ್ತೆ ಅಂದ್ರೆ ಸಹಜವಾಗಿ ಅನುಭವಿಸ್ತೀನಿ ಜಯಪ್ರಕಾಶ್ ಅವರು ನನಗೆ ನನ್ನಲ್ಲಿ ಸಹಜತೆ ಮತ್ತು ನನಗೆ ಯಾವತ್ತೂ ಟೈಮ್ ನಾನು ಆಸ್ ಎ ಪರ್ಸನ್ ಸಹಜವಾಗಿ ಸಹಜವಾಗಿರ್ಬೇಕು ಅಂತ ಹೇಳುವನು ಕಲಾವಿದರಾಗಿ ಅಷ್ಟೇ ನಾವು ಅದನ್ನು ಅನುಭವಿಸ್ಬೇಕು ಇಂಥ ಸಾಹಿತ್ಯವನ್ನು ಅನುಭವಿಸಿದೆ ನಾನು ನಾನೇನು ವಿದ್ವಾಂಸನಲ್ಲ ನಾನು ಅದನ್ನು ಅಷ್ಟೇ ಅನುಭವಿಸಿದಾಗ ಐ ಥಿಂಕ್ ಜನರು ಕೂಡ ಅದನ್ನು ಇಷ್ಟಪಡ್ತಾರೆ ಅಂತ ನಾನು ಇಲ್ಲ ನಿಮ್ಮ ಈ ಪ್ರಯತ್ನಗಳಿಗೆ ನಾನು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ನನಗೆ ಈ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ನಾನು ಕೃತಜ್ಞನಾಗಿದ್ದೀನಿ ನಿಮ್ಮ ಯೂಟ್ಯೂಬ್ ಚಾನಲ್ ಈಗಲೇ ದೊಡ್ಡ ಹೆಸರು ಮಾಡಿದೆ ಇನ್ನಷ್ಟು ಮತ್ತಷ್ಟು ಯಶಸ್ಸು ನಿಮ್ಮದಾಗಲಿ ಎಲ್ರಿಗೂ ಶುಭವಾಗಲಿಂತ ಹಾರೈಸ್ತೀನಿ ನಮ್ಮ ಮಾತುಗಳು ತಮಗೆ ಹೇಗನ್ನಿಸ್ತು ಶಶಿಧರ ಕೋಟೆಯವರ ಗಾಯನ ಹೇಗಿತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ತೀರಾ ಅಷ್ಟೇ ಅಲ್ಲ ನೀವು ಹತ್ತಾರು ಜನಕ್ಕೆ ಈ ವಿಡಿಯೋನ ಫಾರ್ವರ್ಡ್ ಮಾಡ್ತೀರಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನುವ ನಂಬಿಕೆ ನಮ್ಮದು ಶಿಸರ್ ಕೊಟ್ಟವರೇ ನಾವು ವೀಕ್ಷಕರಿಗೆ ಒಟ್ಟಿಗೆ ನಮಸ್ಕಾರ ಹೇಳ್ಬೇಡ ನಮಸ್ಕಾರ